ಕಳೆದ 30 ವರ್ಷದಿಂದ ನಾನು ಹತ್ತಿರದಿಂದ ಬಲ್ಲೆ. ನಾವು ನಮ್ಮ ಮಕ್ಕಳಿಗೆ ಹೇಳ್ತಿದ್ವಿ, ರೋಲ್ ಮಾಡೆಲ್ ಅಂತಿದ್ರೆ ಸಿದ್ಧಾರ್ಥ ಅಣ್ಣ ಅಂತ ಹೇಳ್ತಿದ್ವಿ. ಯಾವತ್ತೂ ಪ್ರಚಾರ ಮತ್ತು ಬಯಸಿದವರಲ್ಲ, ಬಡವರಿಗೆ ಸಹಾಯ ಆಗೋ ದೃಷ್ಟಿಯಿಂದಲೇ ಫ್ರೀ ವೊಕೇಷನಲ್ ಟ್ರೈನಿಂಗ್ ಸೆಂಟರ್ ತೆರೆದು 11 ತಿಂಗಳು ಟ್ರೈನಿಂಗ್ ಕೊಟ್ಟು ಅವರಿಗೆಲ್ರಿಗೂ ಜಾಬ್ ಕೊಡಿಸೋ ಕೆಲಸ ಮಾಡ್ತಿದ್ರು. ಅವ್ರದ್ದೊಂದು ಕನಸಿತ್ತು ಚಿಕ್ಕಮಗಳೂರಿನಲ್ಲಿ, ಒಂದು IAS IPS ತರಬೇತಿಯನ್ನ SM ಕೃಷ್ಣ ಅವರ ಹೆಸರಿನಲ್ಲಿ ಫ್ರೀ ಕೋಚಿಂಗ್ ಸೆಂಟರ್ ತೆರೆಯೋದು, ಹಾಗೇನೆ ಬಡವರಿಗಾಗಿ ಬಿಲ್ ಕೌಂಟರ್ ಇಲ್ಲದೆ ಇರತಕ್ಕಂತ ಫ್ರೀ ಹಾಸ್ಪಿಟಲ್ನ ತೆರೆಯೋ ಕೆಲಸ, ಎರಡು ಕೆಲಸ ತ್ವರಿತಗತಿನಲ್ಲಿ ನಡೀತಾ ಇತ್ತು. ಅಂತ ಸಂದರ್ಭದಲ್ಲಿ ಇವತ್ತು ಅವರ ನಿಗೂಢ ಕಣ್ಮರೆ ಆಶ್ಚರ್ಯ ಮತ್ತು ಆಘಾತವನ್ನು ಉಂಟು ಮಾಡಿದೆ. ಕಳೆದ 30 ವರ್ಷದಿಂದ ನಾನು ಹತ್ತಿರದಿಂದ ಬಲ್ಲೆ. ನಾವು ನಮ್ಮ ಮಕ್ಕಳಿಗೆ ಹೇಳ್ತಿದ್ವಿ, ರೋಲ್ ಮಾಡೆಲ್ ಅಂತಿದ್ರೆ ಸಿದ್ಧಾರ್ಥ ಅಣ್ಣ ಅಂತ ಹೇಳ್ತಿದ್ವಿ. ಯಾವತ್ತೂ ಪ್ರಚಾರ ಮತ್ತು ಬಯಸಿದವರಲ್ಲ, ಬಡವರಿಗೆ ಸಹಾಯ ಆಗೋ ದೃಷ್ಟಿಯಿಂದಲೇ ಫ್ರೀ ವೊಕೇಷನಲ್ ಟ್ರೈನಿಂಗ್ ಸೆಂಟರ್ ತೆರೆದು 11 ತಿಂಗಳು ಟ್ರೈನಿಂಗ್ ಕೊಟ್ಟು ಅವರಿಗೆಲ್ರಿಗೂ ಜಾಬ್ ಕೊಡಿಸೋ ಕೆಲಸ ಮಾಡ್ತಿದ್ರು. ಅವ್ರದ್ದೊಂದು ಕನಸಿತ್ತು ಚಿಕ್ಕಮಗಳೂರಿನಲ್ಲಿ, ಒಂದು IAS IPS ತರಬೇತಿಯನ್ನ SM ಕೃಷ್ಣ ಅವರ ಹೆಸರಿನಲ್ಲಿ ಫ್ರೀ ಕೋಚಿಂಗ್ ಸೆಂಟರ್ ತೆರೆಯೋದು, ಹಾಗೇನೆ ಬಡವರಿಗಾಗಿ ಬಿಲ್ ಕೌಂಟರ್ ಇಲ್ಲದೆ ಇರತಕ್ಕಂತ ಫ್ರೀ ಹಾಸ್ಪಿಟಲ್ನ ತೆರೆಯೋ ಕೆಲಸ, ಎರಡು ಕೆಲಸ ತ್ವರಿತಗತಿನಲ್ಲಿ ನಡೀತಾ ಇತ್ತು. ಅಂತ ಸಂದರ್ಭದಲ್ಲಿ ಇವತ್ತು ಅವರ ನಿಗೂಢ ಕಣ್ಮರೆ ಆಶ್ಚರ್ಯ ಮತ್ತು ಆಘಾತವನ್ನು ಉಂಟು ಮಾಡಿದೆ.